ಸುದ್ದಿಗೋಷ್ಠಿಯನ್ನ ಮಾಡಿ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಇಲ್ಲಿ ಈ ಒಂದು ವಿಚಾರ ಏನಾಗ್ತಾ ಇದೆ, ಇದು ಸಿದ್ದರಾಮಯ್ಯ ಅವರ ವಿರುದ್ಧ ಪಿತೂರಿ ಆಗ್ತಾ ಇದೆ ಅನ್ನುವ ವಿಚಾರವನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸರ್ಕಾರ ಅವರ ಪರವಾಗಿ ನಿಲ್ಲುತ್ತೆ, ಹಿಂದುಳಿದ ವರ್ಗದ ನಾಯಕನ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಿದೆ, ಇದು ಕೇವಲ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ಅಲ್ಲ, ಇಡೀ ಸರ್ಕಾರದ ವಿರುದ್ಧ ಮಾಡಲಾಗ್ತಾ ಇದೆ, ಜೊತೆಗೆ ಅಹಿಂದ ನಾಯಕನ ವಿರುದ್ಧ ಮಾಡಲಾಗ್ತಾ ಇದೆ, ಸಿದ್ದರಾಮಯ್ಯ ಅವರ ವಿರುದ್ಧ ಪಿತೂರಿಯನ್ನ ನಡೆಸಲಾಗ್ತಾ ಇದೆ ಅನ್ನುವ ವಿಚಾರವನ್ನ ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿ ಹಿಂದುಳಿದ ವರ್ಗದ ನಾಯಕನ ವಿರುದ್ಧ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇರುವಂತದ್ದು, ಪಿತೂರಿಯನ್ನ ಮಾಡಲಾಗ್ತಾ ಇರುವಂತದ್ದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈಗ ಇಲ್ಲಿವರೆಗೂ ಕೂಡ ಯಾವೆಲ್ಲ ಬೆಳವಣಿಗೆಗಳಾಯಿತು, ಯಾರ್ಯಾರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಾಗಿತ್ತು, ಆದ್ರೆ ಆ ಸಂದರ್ಭದಲ್ಲಿ ರಾಜ್ಯಪಾಲರು ಏನು ಮಾಡಿದ್ರು, ಈಗ ಸುಭದ್ರ ಸರ್ಕಾರವನ್ನ ಕೆಡವುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಈಗಾಗಲೇ 136 ಶಾಸಕರ ಬಲ ಇದ್ದ ಸಂದರ್ಭದಲ್ಲೂ ಕೂಡ ಸರ್ಕಾರವನ್ನ ಅಭದ್ರಗೊಳಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನುವ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕೇವಲ ಇದು ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ಅಲ್ಲ, ಒಬ್ಬ ಹಿಂದುಳಿದ ವರ್ಗದ ನಾಯಕನ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಅವರ ವಿರುದ್ಧ ಪಿತೂರಿಯನ್ನ ನಡೆಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಯಾವುದೇ ಕಾರಣ ರಾಜೀನಾಮೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಸಿಎಂ ಆಗಿರುವಂತಹ ಡಿ ಕೆ ಹೇಳುದು ಅರ್ಥ ಆಗ್ತಾ ಇಲ್ಲ, ತನಿಖೆನೆ ಆಗಿಲ್ವಲ್ಲ, ತನಿಖೆ ಆಗ ಬರ್ಲಿ ಆಮೇಲೆ ನೋಡೋಣ. ಅದೊಂದು ಸ್ವಲ್ಪ ಅದೊಂದು ಹೇಳೋದಾದ್ರೆ ಸರ್, ದಯವಿಟ್ಟು ಸ್ನೇಹಿತರೆ ಸ್ವಲ್ಪ ತಾವು ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಾವು ಕೇಳಿದ ಪ್ರಶ್ನೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತೇ ಅಲ್ಲ ಹೋದ ಬಾರಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ ಇವರು ಅನುಮತಿ ಕೊಟ್ಟರು, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಅದನ್ನು ನಾವು ಚಾಲೆಂಜ್ ಮಾಡುವಂಥದ್ದು. ಜೊತೆಗೆ ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅಹಿಂದ ನಾಯಕನ ವಿರುದ್ಧ, ಹಿಂದುಳಿದ ನಾಯಕನ ವಿರುದ್ಧ ಇಲ್ಲಿ ತಂತ್ರವನ್ನು ಮಾಡಲಾಗ್ತಾ ಇದೆ, ಅಂದರೆ ಪಿತೂರಿಯನ್ನು ಮಾಡಲಾಗ್ತಾ ಇದೆ, ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಅಂತೇಳಿ. ಸೊ ಮತ್ತೊಂದು ಆ್ಯಂಗಲ್ನಂತ ಹೊರಳ್ತಾ ಇದೆಯಾ ಈ ಇಡೀ ಪ್ರಕರಣ ಹೇಗೆ? ಅಫ್ಕೋರ್ಸ್ ನವಿತಾ ಜೈನ್, ಇದು ಸರ್ಕಾರ ಮತ್ತು ರಾಜಭವನ ನಡುವಿನ ಹೊಸ ರಾಜಕೀಯ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡುವಂಥದ್ದು. ಇದೀಗ ದೆಹಲಿ ಸಿಎಂ ಮುಖ್ಯಮಂತ್ರಿಗಳು ಜೈಲಿನಲ್ಲಿ ಇದ್ದುಕೊಂಡು ಅಧಿಕಾರವನ್ನು ನಡೆಸುತ್ತಿರುವಂಥದ್ದು. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಕೂಡ ನಾವು ರಾಜೀನಾಮೆ ಕೊಡಲ್ಲ ಮತ್ತು ಅವರ ಜೊತೆ ನಾವು ನಿಲ್ತೀವಿ. ಇಡೀ ಇಂಡಿ ಕೂಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿರುತ್ತೆ, ಅವರ ಆಡಳಿತದಲ್ಲೇ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ಮುಖಾಂತರ ಉಪಮುಖ್ಯಮಂತ್ರಿ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳುವ ಮುಖಾಂತರ ಇದೀಗ ಮುಖ್ಯಮಂತ್ರಿ ಬೆನ್ನಿಗೆ ಇಡೀ ಕ್ಯಾಬಿನೆಟ್ ಸೇರಿದಂತೆ ಇಡೀ ಕಾಂಗ್ರೆಸ್ ಪಕ್ಷವೇ ಬೆನ್ನಿಗೆ ನಿಂತಿರತಕ್ಕಂಥದ್ದು. ಆ ಮುಖಾಂತರ ರಾಜಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡುವ ಸಾಧ್ಯತೆ ಇರತಕ್ಕಂಥದ್ದು ಹೇಳಲಾಗ್ತದೆ. ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಸುಮಾರು 56,000 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ನಾವು ಗ್ಯಾರಂಟಿಯನ್ನು ಕೊಡ್ತಿದ್ದೆ, ಇದನ್ನು ಸಹಿಸಲಾಗದೆ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಹಾಗೂ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿರತಕ್ಕಂಥ ಷಡ್ಯಂತ್ರ ಮಾತನ್ನು ಕೂಡ ಹೇಳಿದ್ರು. ಮತ್ತು ಒಬ್ಬ ಅಹಿಂದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವುದನ್ನು ಸಹಿಸಲಾಗದೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮತ್ತು ರಾಜಭವನ ಮತ್ತು ರಾಜ್ಯಪಾಲರನ್ನ ಭಾರತೀಯ ಜನತಾ ಪಕ್ಷ ದುರುಪಯೋಗ ಪಡಿಸಿಕೊಂಡಿದೆ. ನಾವು ಅವರ ಜೊತೆ ಇರ್ತೀವಿ, ನಾವು ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆಯನ್ನು ಕೊಡಲ್ಲ, ಅವರ ಆಡಳಿತದಲ್ಲಿ ಸರ್ಕಾರ ನಡೀತಿದೆ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಕೂಡ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿರುವಂಥದ್ದು. ಕಾನೂನು ಹೋರಾಟದ ನಡುವೆ ಕೂಡ ಇದೀಗ ರಾಜ್ಯಪಾಲರಿಗೆ ಆ ಪ್ರಾಸಿಕ್ಯೂಷನ್ ಅನುಮತಿಗೆ ತಿರುಗೇಟು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು, ಜೊತೆಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ತೀರ್ಮಾನವನ್ನು ಮಾಡಿರುವಂಥದ್ದು. ಅಲ್ಲದೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಾದ್ಯಂತ ಹೋರಾಟಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಈ ಹೋರಾಟದ ಬೆನ್ನಲ್ಲಿ ಇದೀಗ ಕಾನೂನು ಸಂಘರ್ಷ ಸಂಬಂಧಪಟ್ಟ ಕೂಡ ಚರ್ಚೆ ಆಗಿರತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಅಹಿಂದ ಚಳವಳಿಯ ನಾಯಕರುಗಳು ಕೂಡ ಈಗ ರಾಜ್ಯಾದ್ಯಂತ ಹೋರಾಟಕ್ಕೆ ಕೂಡ ಈಗಾಗಲೇ ಕರೆ ಕೊಟ್ಟಿರತಕ್ಕಂಥ ಒಟ್ಟಾರೆ ಇದು ಭಾರತೀಯ ಜನತಾ ಪಕ್ಷ, ರಾಜ್ಯಪಾಲರು, ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಲೇ ಹೇಳಲಾಗ್ತದೆ. ಆ ಮುಖಾಂತರ ಇಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡಲ್ಲ ಮತ್ತು ರಾಜೀನಾಮೆ ಕೊಡೋ ಔಚಿತ್ಯ ಇಲ್ಲ, ರಾಜ್ಯಪಾಲರನ್ನ ಭಾರತೀಯ ಜನತಾ ಪಕ್ಷ ದುರುಪಯೋಗ ಪಡಿಸಿಕೊಂಡಿರುವಂಥದ್ದು ಮತ್ತು ಅವರ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಭದ್ರಗೊಳಿಸಲಿಕ್ಕೆ
ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಒಂದು ಮಾತನ್ನು ಕೂಡ ಹೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಅವರು ಈ ಸದ್ಯತರ ಭಾಗ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಹೈಂದ ವರ್ಗದ ಒಬ್ಬ ನಾಯಕನನ್ನ ಕೆಳಗಿಳಿಸುವ ಮಾಡತಕ್ಕಂತ ಸಡ್ಡ್ಯಂತರ ಮುಖಾಂತರ ಇಲ್ಲಿ ಡಿ ಕೆ ಶಿವಕುಮಾರ್ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಇದು ಅಹಿಂದ ಅಸ್ತ್ರ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ಅಹಿಂದ ನಾಯಕನ ಸಹಿಸಲಾಗದೆ ಅವರನ್ನ ಮೂಡ ಹೆಸರಿನಲ್ಲಿ ಪ್ರಾಸಿಕ್ಯೂಷನ್ ಹೆಸರಿನಲ್ಲಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಮತ್ತು ಕಿರುಕುಳ ಕೊಡಲಿಕ್ಕೆ ಮಾಡಿರತಕ್ಕಂತ ಈ ಒಂದು ಸಡ್ಡ್ಯಂತರ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆಗೆ ಕುರ್ಚಿಗೆ ಟವಲ್ ಹಾಕಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಾಯಿಂದಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅನ್ನೋ ಮುಖಾಂತರ ಹೈಕಮಾಂಡ್ ಸೂಚನೆ ಮೇರೆಗೆ ಈ ಒಂದು ಅನೌನ್ಸ್ ಅನ್ನು ಮಾಡಿರತಕ್ಕಂಥದ್ದು, ಘೋಷಣೆಯನ್ನು ಮಾಡಿರತಕ್ಕಂಥದ್ದು. ಆ ಮುಖಾಂತರ ದೆಹಲಿಯ ರಾಜಕೀಯ ಬೆಳವಣಿಗೆಯಂತೆ ಕರ್ನಾಟಕ ನಡೆದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇದೇ ಆಗಸ್ಟ್ 21ನೇ ತಾರೀಕು ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಿಗೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ತೀರ್ಮಾನ ಮತ್ತು ತೀರ್ಪು ಪ್ರಕಟ ಇರತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಯಾವುದೇ ನಿರ್ಧಾರ ಆದರೂ ಕೂಡ ಅಂದ್ರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಆದರೂ ಮತ್ತು ಇವರ ಏನು ರಿಟ್ ಅರ್ಜಿ ಕೂಡ ರದ್ದಾಗದಿದ್ರು ಕೂಡ ಮುಖ್ಯಮಂತ್ರಿಗಳಾಗಿ ಮುಂದೆ ಬರುತ್ತಾರೆ, ರಾಜೀನಾಮೆ ಕೊಡಲ್ಲ ಅನ್ನೋ ಮುಖಾಂತರ ಇದು ಹೊಸ ರಾಜಕೀಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾನೂನು ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥದ್ದು ಪ್ರಖ್ಯಾತ ವಕೀಲರಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಅಭಿಷೇಕ್ ಮನು ಶೃಂಗಿ ಮತ್ತು ಕಪಿಲ್ ಸಿಬಲ್ ರವರು ಈ ಒಂದು ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಿಗೆ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿರತಕ್ಕಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲ್ಲ ಅನ್ನೋ ಒಂದು ಸ್ಪಷ್ಟ ಏನು ಘೋಷಣೆಯನ್ನು ಸ್ವತಃ ಕ್ಯಾಬಿನೆಟ್ನ ಸಚಿವರ ಮುಖಾಂತರ ಮುಖ್ಯಮಂತ್ರಿಗಳು ಮಾಡಿಸಿರ್ತಕ್ಕಂಥದ್ದು, ಅಲ್ಲದೆ ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ನವಿತಾ ಜೈನ್. ಇದರ ಬೆನ್ನಲ್ಲೇ ಹಿಂದೆ ಜನ್ಕಲ್ ಮೈನಿಂಗ್ ಪ್ರಕರಣದಲ್ಲಿ ಕಳೆದ ವರ್ಷ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸದ್ಯ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಿಗೆ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಲಾಗಿತ್ತು, ಅರ್ಜಿಯನ್ನು ಕಳಿಸಲಾಗಿತ್ತು. ಅದೇ ರೀತಿ ಈ ಹಿಂದೆ ಶಶಿಕಲಾ ಜೊಲ್ಲೆ ಮತ್ತು ಮುರುಗೇಶ್ ಆರ್ ನಿರಾಣಿ ಹಾಗೂ ಜನಾರ್ದನ ರೆಡ್ಡಿ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಪತ್ರವನ್ನು ಬರಲಾಗಿತ್ತು. ಆದರೆ ರಾಜ್ಯಪಾಲರು ಯಾವುದಕ್ಕೂ ಕೂಡ ಕಿಮ್ಮತ್ತನ್ನು ಕೊಟ್ಟಿಲ್ಲ ಮತ್ತು ಯಾವುದನ್ನು ಕೂಡ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿಲ್ಲ. ಆದರೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ತರಾತುರಿಯಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಟಿ ಜೆ ಅಬ್ರಾಮ್ ರವರು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ನೋಟಿಸ್ ಅನ್ನು ಜಾರಿ ಮಾಡಿರತಕ್ಕಂಥದ್ದು ಮತ್ತು ಕೂಡಲೇ ಪ್ರಾಸಿಕ್ಯೂಷನ್ ಕೊಟ್ಟಿರತಕ್ಕಂಥದ್ದು. ಆ ಮುಖಾಂತರ ಇದು ಭಾರತೀಯ ಜನತಾ ಪಕ್ಷ ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡಿರತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಅಂತೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.